ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರು ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಶಿವಮೊಗ್ಗ ಎಸ್ಪಿಯ ಕೈಯಲ್ಲಿ ಒಂದು ಕಂಪ್ಲೇಂಟ್ ಇದೆ. ಅದರಲ್ಲಿ ಒಬ್ಬ ಪ್ರಚಂಡ ಕಳ್ಳನನ್ನ ಕೊಲ್ಲೋದಕ್ಕೆ 7 ಜನ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಆ 7 ಜನರ ಪೈಕಿ ಶಿವಮೊಗ್ಗದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದ ಮಾಜಿ ಶಾಸಕ ದಿವಂಗತ ಎಂ ಆನಂದರಾವ್ ಅವರ ಪುತ್ರ ಎಂ ಶಂಕರ್ ಹೆಸರು ಇದೆ. ವಿಪರ್ಯಾಸ ಅಂದ್ರೆ ಇಲ್ಲಿ ಈಶ್ವರಪ್ಪನವರ ಹೆಸರು ಕೇಳ್ಬರುತ್ತೆ. ಒಬ್ಬ ಕಳ್ಳನ ಕೊಲೆಯಲ್ಲಿ ಇಂತಹವರ ಹೆಸರುಗಳೆಲ್ಲ ಬಂದಿದ್ಯಾಕೆ ಅನ್ನೋ ಪ್ರಶ್ನೆಗೆ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ ನಿಮ್ಗೆ ಉತ್ತರ ಸಿಗಬಹುದು. ಇದು ಕಾಲೇಜು ಮೆಟ್ಟಲಿನಿಂದ ಹುಟ್ಟಿ ಗ್ಯಾಂಗ್ ವಾರ್ಗಳ ನಡುವೆ ಸಿಕ್ಕಿ ಹೆಣ ಬೀಳ್ಸೋ ತನಕ ಹೋದ ಬಿಸಿ ರಕ್ತದ ಹುಡುಗರ ರೌಡಿಸಮ್ಮನ ಕತೆ. ಇಲ್ಲಿಗೆ 10 ದಿನಗಳ ಹಿಂದೆ ಶಿವಮೊಗ್ಗದ ಸವಾರ್ ಲೈನ್ ರಸ್ತೆಯ ವಿಆರ್ಎಲ್ ಗೇಟಿನ ಬಳಿ ಬರ್ಬರ ಹತ್ಯೆ ಒಂದು ನಡೆಯಿತು. ಅಲ್ಲಿ ಕೊಲೆಯಾಗೋದವನು ತುಳಸಿರಾಮ್. ಅವನೊಬ್ಬ ನಟೋರಿಯಸ್ ಕಳ್ಳ. ತನ್ನ 12 ವಯಸ್ಸಿನಿಂದಲೇ ಕದಿಯೋದಕ್ಕೆ ಆರಂಭಿಸಿದವನು ಅದೆಷ್ಟು ಜನರ ಚೈನ್ ಕಿತ್ತ, ಚಾಕು ತೋರಿಸಿ ಲೂಟಿ ಮಾಡ್ದ ಅನ್ನೋದ್ರ ಲೆಕ್ಕ ಅವನಿಗೆ ಇಲ್ವೇನೋ. ಆದ್ರೆ ಅದನ್ನ ಅವನ ತಂದೆ ಒಪ್ಕೊಳ್ಳಲ್ಲ. ತುಳಸಿರಾಮ ರಾಮದೇವ್ರಂತ ಒಂದು ಸ್ವಾಮಿ, ಅವನು ಯಾರಿಗೂ ನೋವು ಕೊಟ್ಟಿಲ್ಲ, ಯಾರಿಗೂ ಕೊಲೆ ಮಾಡಿಲ್ಲ, ಇದುವರೆಗೂ ಯಾರಿಗೂ ನೋವು ಏನೂ ಮಾಡಿಲ್ಲ. ಅವನು ರಾಮದೇವ್ರಂತ ಮನುಷ್ಯ ಸ್ವಾಮಿ. ಹೆತ್ತವರಿಗೆ ಹೆಗ್ಗಣ ಮುದ್ದು, ಹೋಗ್ಲಿ ಬಿಡಿ. ತುಳಸಿರಾಮ ಶಿವಮೊಗ್ಗದಲ್ಲಂತೂ ಕೈ ಚಳಕ ತೋರಿಸ್ತಾ ಇದ್ದದ್ದು ಕಡಿಮೆ, ಇಲ್ಲಿ ಇದ್ದದ್ದು ಕಡಿಮೆ. ಆದ್ರೂ ಅವನ ಹೆಸರು ಹೇಳಿದ್ರೆ ಜನಸಾಮಾನ್ಯರಿಗೆ ಭಯವಾಗ್ತಾ ಇತ್ತು. ಇಂಥ ಮನುಷ್ಯ ಅದೇಗೆ ಸತ್ತಿದ್ದ ಅಂದ್ರೆ ಅವನ ಮೆದುಳು ಹೊರಗೆ ಬಂದಿತ್ತು, ದೇಹದಲ್ಲಿದ್ದ ರಕ್ತ ಗುಂಡಿ ತುಂಬಿತ್ತು. ಮೊನ್ನೆ ಅದ್ಯಾರಿಗೂ ಗುಂಡಿ ತುಂಬ ಹೆಪ್ಪುಗಟ್ಟಿದ್ದ ರಕ್ತವನ್ನ ನೋಡೋದಕ್ಕಾಗದೆ ಅದಕ್ಕೆ ಮಣ್ಣು ಹಾಕಿದ್ರು. ಅಷ್ಟು ಬರ್ಬರವಾಗಿತ್ತು ಅದೊಂದು ಹತ್ಯೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹಂತಕರ ಹುಡುಕಾಟದಲ್ಲಿದ್ರು. ನಮ್ಮ ಸವರ್ಲೈನ್ ರೋಡ್ ಅಲ್ಲಿ ಒಂದು ಮರ್ಡರ್ ಘಟನೆ, ಒಂದು ಮರ್ಡರ್ ಆಗಿದೆ. ಸೊ ಇದ್ರ ಬಗ್ಗೆ ನಾನು ಇಲ್ಲಿ ಸ್ಪಾಟ್ಗೆ ಬಂದಿದ್ದೀನಿ. ನಮ್ಮ ತನಿಖಾ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದೀನಿ. ಇಷ್ಟಾದ್ಮೇಲೆ ರಮಣ್ ಗುಪ್ತಾ ಸಾಹೇಬ್ರು ಶಿವಮೊಗ್ಗದಲ್ಲಿ ರೌಡಿಗಳ ಹಿಸ್ಟ್ರಿ ಬಗ್ಗೆ ಕೆದಕ್ತಾ ಇದ್ದಾಗಲೇ ಆಫೀಸ್ಗೆ ಬಂದವನು ಮೃತ ತುಳಸಿರಾಮನ ತಂದೆ ಲಕ್ಷ್ಮೀನಾರಾಯಣ. ಆತನ ಕೈಲಿ ಒಂದು ಕಂಪ್ಲೇಂಟ್ ಕಾಪಿ ಇತ್ತು. ಅದರ ಪ್ರಕಾರ ಅದೊಂದು ಸುಪಾರಿ ಹತ್ಯೆ. 3 ತಿಂಗಳಿಂದ ಮಾರ್ಕೆಟ್ನಲ್ಲಿ ಹಳೆ ತಾಲೂಕಾವಣದಲ್ಲಿ ಒಂದು ನಾಯಿ ತೀರ್ಮಾನ ಮಾಡಿದ್ವಿ. ಆ ನಾಯಿದಿಂದ ಅಂಡರ್ ವರ್ಲ್ಡ್ ಆಗಿ ಪೂರ ಎಂ ಶಂಕರ್, ಸತ್ಯನಾರಾಯಣ, ರಮೇಶ, ರಾಜಕೀಯ ವ್ಯಕ್ತಿ, MLA ಶಿವಮೊಗ್ಗ, MLA ಈಶ್ವರಪ್ಪ, ಆಮೇಲೆ ಸೇರಿಕೊಂಡು 15 ಲಕ್ಷ ರೂಪಾಯಿ ಒಪ್ತ ಕೊಟ್ಟು ನನ್ನ ಮಗನ ಕೊಲೆ ಮಾಡಿಬಿಡಿದ್ದಾರೆ, ನನ್ನ ಮಗನ ಕೊಲೆ ಮಾಡಿಬಿಡಿದ್ದಾರೆ. ಹೀಗೆ ವೃದ್ಧನೊಬ್ಬ ಅತ್ಕೊಂಡು ಹೇಳಿದ್ರೆ ಯಾರಿಗೆ ಅಯ್ಯೋ ಅನ್ಸಲ್ಲ. ಇವನ ಮಾತಲ್ಲಿ ನಿಜ ಇರಬಹುದು ಅನ್ನೋ ಯೋಚನೆ ಬರುತ್ತೆ. ಆದ್ರೆ ಶಿವಮೊಗ್ಗದ ಜನರಿಗೆ ಮತ್ತು ದೊಡ್ಡಪೇಟೆಯ ಪೊಲೀಸರಿಗೆ ನಿಜ ಏನು ಅನ್ನೋದು ಗೊತ್ತು. ಈ ಲಕ್ಷ್ಮೀನಾರಾಯಣ್ಗೆ ಅಕ್ರಮವಾಗಿ ಅಂಗಡಿ ನಡೆಸೋದಕ್ಕೆ ಮಾಜಿ ನಗರಸಭಾಧ್ಯಕ್ಷ ಶಂಕರ್ ಕಟ್ಟಿಸಿಕೊಟ್ಟ ಹೊಸ ಮಾರುಕಟ್ಟೆಯಲ್ಲಿ ಅವಕಾಶ ಸಿಗಲಿಲ್ಲ. ಅಲ್ಲಿಂದ ಆರಂಭವಾಗಿದ್ದು ಕದನ. ಹಳೆ ಮಾರ್ಕೆಟ್ ಡಿಮಾಲಿಷ್ ಆಗೋ ಸಂದರ್ಭದಲ್ಲಿ ಈ ಲಕ್ಷ್ಮೀನಾರಾಯಣವ್ರದ್ದು 2 ಕಟ್ಟೆ, ಒಂದು ಮಳಿಗೆ ಇತ್ತು. ಆ ಮಳಿಗೆನ ಅವರು ಬಾಕಿ ಹೆಚ್ಚಿಕೊಂಡು 1.5 ಲಕ್ಷ ರೂಪಾಯಿ ಬಾಕಿ ಇತ್ತು, ಹಳೆ ಬಾಕಿ. ಮತ್ತೆ ಅವರು ಅಲ್ಲಿ ನಗರಸಭೆ ಮೇಲೆ ಕೇಸ್ ಹಾಕಿದ್ರು ಅಲ್ಲಿ, ಅಲ್ಲೇ ಹಳೆ ಮಾರ್ಕೆಟ್ ಒಳಗೇನೆ ಮಳಿಗೆ ಜಾಸ್ತಿ ಆಯಿತು ಹಂಗೆ ಅಂತೇಳಿ. ಕೊನೆಗೆ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿ ನಮಗೆಲ್ಲ ಕರೆದು ಈ ಥರ ನಿಮಗೆ ಇಲ್ಲಿ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಅಂತ ಇಲ್ಲಿ DC ಆಗಿನ DC ಪಂಕಜ್ ಕುಮಾರು, ಪಂಕಜ್ ಕುಮಾರ್ ಪಾಂಡೆ, ಮತ್ತು ಇವರು ಆಯುಕ್ತರು ಜಯಣ್ಣ, ನಗರಸಭಾಧ್ಯಕ್ಷ ಎಂ ಶಂಕರು, ಮತ್ತು ಎಲ್ಲ ಕೌನ್ಸಿಲರು ಸೇರಿ ಇಲ್ಲಿ ಕಟ್ಕೊಡ್ತೀವಿ, ಯಾವುದೇ ಗಲಾಟೆ ಇಲ್ಲದೆ ವಿತರಣೆ ಮಾಡಿಕೊಂಡು ಇರಬೇಕು ಅಂತ ನಮಗೆ ಹೇಳಿದರು. ಹಳೆ ಮಾರ್ಕೆಟ್ ಬಿಲ್ಡಿಂಗ್ನಿಂದ ಹೊಸದಕ್ಕೆ ಶಿಫ್ಟ್ ಆದಾಗ ಮೊದಲಿದ್ದ ಆಲ್ಮೋಸ್ಟ್ ಎಲ್ಲರಿಗೂ ಜಾಗ ಸಿಕ್ಕಿತ್ತು. ಆದರೆ ಈ ತುಳಸಿರಾಮನ ಕಡೆಯಿಂದ ಬರೋ ಬಾಕಿ ಜಾಸ್ತಿ ಇದ್ದಿದ್ರಿಂದ
ಅದನ್ನ ಕೊಟ್ಟು ಮಳಿಗೆ ಪಡೆಯೋದಕ್ಕೆ ಹೇಳಲಾಗಿತ್ತು. ಅವತ್ತಿಂದ ಲಕ್ಷ್ಮೀನಾರಾಯಣ ಸಮರ ಶುರು ಮಾಡಿದ್ದು. ಈಗ ಸುಖ ಸುಮ್ಮನೆ ಹತ್ಯೆಯಲ್ಲಿ ಇದರ ಹೆಸರು ತರ್ತಾ ಇದ್ದಾನೆ ಅಂತಾರೆ ಇಲ್ಲಿನ ಹೂವು ಹಣ್ಣು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ. ಸುಮಾರು ಮಾಡಿದ್ರವರು ಈಗಿಂದ ಹೆಚ್ಚಿಗೆ ಮಾರ್ಕೆಟ್ ಓಪನ್ ಆದಂಗೂ ಇದಾವೆ ಸರ್. ಹಿಂಗಾಗ್ಬೇಕಾದ್ರೆ ಇದಕ್ಕೂ ಅದಕ್ಕೂ ನಮ್ಗೇನು ಸಂಬಂಧನೇ ಇಲ್ಲ. ಇವರಿಗೆ ತುಳಸಿರಾಮನ ಹಿಸ್ಟ್ರಿ ಚೆನ್ನಾಗೇ ಗೊತ್ತು. ತುಳಸಿರಾಮ ಹಿಂದಿನ ಕಥೆಗಳು ಕೇಳಿದ್ರೆ ಭಾರಿ ಇದಾವೆ. ನಟೋರಿಯಸ್ ಅವನು ದೊಡ್ಡ ನಟೋರಿಯಸ್. ಈ ಹಿಂಗಾಗಿದೆ ಅಂತೇಳಿದ್ರೆ ಹಿಂದೆ ಒಂದು ಡಿಸೋಜ ಅಂತ ಪೌರ ಕಾರ್ಮಿಕರು ಬಿಲ್ ಕಲೆಕ್ಟ್ ಇದ್ರು ಅವ್ರ ಮನೆ ಎದುರುಗಡೆನೆ ಗಾರ್ಡನ್ ಇದು ಗಾರ್ಡನ್ ಏರಿಯಾಗಳಿಗೆ ಆ ಮುನ್ಸಿಪಲ್ ಕ್ವಾರ್ಟರ್ಸ್ಗಳಿಗೆ ಅವನು ಹೊಡೆದು ಮೋರಿಗಳು ತುರುತ್ತಿದ್ರು. ದೈವಶಾತ ಅವನು ಉಳ್ಕೊಂಡ. ಅದಾದ ನಂತರ 99 ಮತ್ತೂರು ಬ್ರಾಹ್ಮಣರೊಬ್ಬರು ಬೆಂಗಳೂರಿಗೆ ಗಂಡ ಹೆಂಡತಿ ಬರಬೇಕಾದ್ರೆ ಅಲ್ಲಿ ಮರ್ಡರ್ ಮಾಡಿದ ಅವನು. ಅದೇ ಕೇಸಲ್ಲಿ ತುಳಸಿರಾಮ ಇಷ್ಟು ವರ್ಷ ಜೈಲಲ್ಲಿದ್ದ. ಹೊರ ಬಂದ ಮೇಲೆ ಶಿವಮೊಗ್ಗದ ಸುಂದರ ಆಶ್ರಯ ಬಾರ್ನ ಮಾಲೀಕ ಅನಿಲ್ ಶೆಟ್ಟಿಗೆ ಚಾಕು ತೋರಿಸಿ ಲೂಟಿ ಮಾಡಿದ್ದ. ಆ ಕೇಸಲ್ಲೂ ಅರೆಸ್ಟ್ ಆದ. ಆದರೂ ಅವನ ಬಲ ಅಡಗಿರಲಿಲ್ಲ. ತುಳಸಿರಾಮನ ಜೊತೆಯಲ್ಲಿರುವ ಒಬ್ಬ ನವೀನ ಅನ್ನೋ ಹುಡುಗ ಸಿಕ್ಕಿದ. ಅವನು ರಾತ್ರಿ 1.5 ಟೈಮ್ನಲ್ಲಿ ಅವನನ್ನು ಪೊಲೀಸಿಗೆ ಒಪ್ಪಿಸಿದ್ದು. ಪೊಲೀಸ್ ಹತ್ರ ಕರೆದುಕೊಂಡು ಹೋದ್ರು ಸ್ಟೇಷನ್ಗೆ. ಮತ್ತು ಅವನೇ ಬಾಯಿ ಬಿಟ್ಟಿದ್ದಾನೆ ತುಳಸಿರಾಮನೇ ಈ ರಾಬ್ರಿ ಮಾಡಿದ್ದು ಅಂತೇಳಿ. ಆಮೇಲೆ ಪೊಲೀಸ್ ಹುಡುಕಿ ತುಂಬ ಸಮಯ ಅವನು ಪೊಲೀಸಿಗೂ ಸಿಗಲಿಲ್ಲ. ಸುಮಾರು 8 ನಂತರ ಹಾಸನದಿಂದ ಅವನನ್ನು ಹಿಡಿದುಕೊಂಡು ಬಂದರು. ಹಿಡಿದುಕೊಂಡು ಬಂದು ನನಗೆ ಹೇಳಿದರು ನಾವು ರಿಕವರಿ ಮಾಡಿ ಕೊಡ್ತೇವೆ ಅಂತೇಳಿ. ನನ್ನ ಆಭರಣವನ್ನು ನಾನು ಏನು ಕಳೆದುಕೊಂಡಿದ್ದೇನೋ ಅದನ್ನು ನನಗೆ ಕೊಡಿಸಿದ್ದಾರೆ. ಆದರೆ ಅವನಿಂದ ನನಗೆ ತುಂಬ ಅನಾಹುತ ಆಗಿತ್ತು. ತುಂಬ ಬೆದರಿಕೆ ಹಾಕಿದ್ದ ಅವನು. ಆಮೇಲೆ ಅವನು ಜೈಲಿನಿಂದ ಒಂದು ಸಲ ಇದು ಕೋರ್ಟಿಗೆ ಬಂದುಬಿಟ್ಟು ಕೋರ್ಟ್ನಲ್ಲಿ ಹೇಳ್ತಾ ಇದ್ದ, ಏ ನಾನು ಹೊರಗೆ ಬಂದು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳಿ ಹೋದ ನಾನು. ಅಂಥ ಮನುಷ್ಯ ಕೊಲೆಯಾಗೋದಕ್ಕೆ 1000 ಕಾರಣ ಇರುತ್ತೆ ಅಲ್ವಾ? ಯಾರದೋ ದುಶ್ಮನಿ ಕಟ್ಕೊಂಡಿರ್ಬೇಕು ಅಂತ ಅನಿಲ್ ಶೆಟ್ಟಿ ಹೇಳ್ತಾರೆ. ವಿಪರ್ಯಾಸ ಅಂದ್ರೆ ಈ ತುಳಸಿರಾಮನ ರೌಡಿಸಂಗಳಿಗೆ ತಂದೆಯ ಸಪೋರ್ಟ್ ಇತ್ತಂತೆ. ಅವನ ಒಂದು ಕ್ರಿಮಿನಲ್ ಇದನ್ನ ಆಕ್ಟಿವಿಟೀಸ್ನ ಅವ್ರ ತಂದೆ ಉಪಯೋಗಿಸ್ಕೊಂಡು ಬರೇ ಮೂಗರ್ಜಿಗಳು ಬರೆಯಿರ್ತೀವಿ. ಹೇ ಇವಾಗ ನನ್ನ ಹೇಳ ಸುಳಮಗ್ ನನ್ನ ಮಗ ಬರ್ತಾನೆ ತರ್ತಾನೆ ಲಾಂಗ್ ಟರ್ಮ್ ಕಡುಬಿಡ್ತಾನೆ ಅಂತೇಳಿ ಮಾರ್ಕೆಟ್ ಒಳಗೆ ಅಲ್ಲ ಬೇಕಾದ್ರೆ ಹೇಳಿದ್ದಾನೆ. ಅಲ್ಲಿ ಏನೋ ವಯಸ್ಸಾಗಿರಲ್ಲ ಅಂತ ಸುಮ್ಮನೆ ಇರ್ತಾರೆ. ಏನು ಅದಕ್ಕೆ ಇದು ಮಾಡೋಕ್ಕೂ ಹೋಗಲ್ಲ. ಆ ತಂದೆನೇ ಮಕ್ಕಳನ್ನ ಹಾಳು ಮಾಡಿದ್ದು. ಲಕ್ಷ್ಮೀನಾರಾಯಣ ಮಾರ್ಕೆಟಲ್ಲಿ ನಿಂತ್ಕೊಂಡು ಮಗನ ಹೆಸರು ಹೇಳ್ಕೊಂಡು ಧಮಕಿ ಹಾಕೋದಕ್ಕೆ ಶುರು ಮಾಡಿ ವರ್ಷಗಳೇ ಆಗೋಗಿದ್ವು. ಈಗ ಆ ವಿಷಯಕ್ಕೆ ಆತನ ನಿರುದ್ಯೋಗಿ ಮಗನ್ನ ಮರ್ಡರ್ ಮಾಡಿಸುವಂತಹ ದುಷ್ಟ ಬುದ್ಧಿ ಇಲ್ಲಿ ಯಾರಿಗೂ ಇಲ್ಲ ಅಂತಾರೆ ಗೋವಿಂದರಾಜು. ಉದ್ಯೋಗನೇ ಇದೇ ಉದ್ಯೋಗ. ಏನು ಕ್ರಿಮಿನಲ್ ಆಕ್ಟಿವಿಟೀಸ್ ಅದೇ ಉದ್ಯೋಗ ಅಷ್ಟೇ. ಏನಾದರೂ ಅವರಪ್ಪ ಜಾಮೀನು ಕೊಟ್ಟರು ಬಿಡ್ಸ್ಕೊಂಡ್ಬರ್ತಾನೆ ಹಂಗೆ. ಈ ನಾವಂತೂ ಇದಕ್ಕೆ ಯಾವುದೇ ಕಾರಣಕ್ಕೂ ಏನು ನಮ್ಗೆ ಸಂಬಂಧ ಇಲ್ಲ. ನಮ್ಮ ನನ್ಗಂಟು ಅವನೇ ತಿನ್ನಲ್ಲ, ಅವನಗಂಟು ನಾನೇ ತಿಂದಿಲ್ಲ, ಶಂಕರೂ ತಿಂದಿಲ್ಲ. ನಮ್ಮ ಇಂಥವ್ರು ಈ ನನ್ನ ಮಗನದು ಸಂಬಂಧನೇ ಇಲ್ಲ ಅವ್ರಿಗೆ. ಇವರು ಅಂತಲ್ಲ, ಕಂಪ್ಲೇಂಟಲ್ಲಿರೋ 7 ಜನರ ಪೈಕಿ ಯಾರೊಬ್ಬರಿಗೂ ಸಂಬಂಧ ಇದೆ ಅನ್ಸಲ್ಲ. ಜೊತೆಗೆ ಈ ಅಜ್ಜ ಈಶ್ವರಪ್ಪನವರ ಹೆಸರನ್ನು ತಗೋಬರ್ತಾನೆ. ಅವರಿಗಂತೂ ಇಲ್ಲೇನ್ ನಡೆದಿದೆ ಅನ್ನೋದು ಗೊತ್ತಿರ್ಲಿಕ್ಕಿಲ್ಲ. ಅಷ್ಟಕ್ಕೂ ಅವರಿಗೆಲ್ಲ ಇವನನ್ನ ಕೊಲ್ಲಿಸಿ ಆಗೋದೇನಿದೆ? ತುಳಸಿರಾಮನ ಹತ್ಯೆಗೆ ಬೇರೆನೇ ಕಾರಣ ಇದೆ. ಅಷ್ಟು ಬರ್ಬರವಾಗಿ ಅವನನ್ನ ಮುಗಿಸೋವಂತ ದುಶ್ಮನಿ ಯಾರಿಗಿತ್ತು ಅಂತ ನೋಡ್ತಾ ಹೋದ್ರೆ ಕಾಣಿಸೋದು ಶಿವಮೊಗ್ಗದ ರೌಡಿ ಕಾಳಗ. ಮಾರ್ಕೆಟ್ ಮಾಳಿಗೆಯ ವಿಷಯಕ್ಕೆ ಮರ್ಡರ್ ಆಗುತ್ತಾ? ಅದೂ ಅಲ್ಲದೆ ನಗರಸಭೆಯ ಅಧ್ಯಕ್ಷರಿಗೆ ಅದರಿಂದ ಆಗೋದೇನಿದೆ ಅನ್ನೋ ಯೋಚನೆ ಪೊಲೀಸರಿಗೂ ಬಂದಿತ್ತು. ಹಂಗಾಗಿದೆ ಅವರು ಪ್ರಕರಣದ ಅಷ್ಟು ಮುಖಗಳನ್ನು ಅಳೆದಿದ್ರು. ಆಗ ಸಿಕ್ಕವನು ಮೆಂಟಲ್ ಸೀನಾ. ಅದರ ಬಗ್ಗೆ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.